ಹುಲಿ ಉಗುರು ಬರೀ ಬಿಗ್ ಬಾಸ್ಗೆ ಮಾತ್ರ ಶಾಕ್ ಕೊಟ್ಟಿಲ್ಲ, ರಾಜ್ಯದಾದ್ಯಂತ ಹಲವು ಸೆಲೆಬ್ರಿಟಿಗಳಿಗೂ ಕೂಡ ತಲೆನೋವಾಗಿ ಪರಿಣಮಿಸಿದೆ. ಕೇವಲ ವರ್ತೂರ್ ಸಂತೋಷ್ ಪ್ರಕರಣದ ಬೇಟೆಗಿಳಿದ ಅರಣ್ಯಾಧಿಕಾರಿಗಳು ಈಗ ಹೈರಾಣಾಗಿ ಹೋಗಿದ್ದಾರೆ. ಹುಲಿ ಉಗುರು ನಮಗೆ ನಿಮಗೆ ಇದು ಕೇವಲ ಉಗುರು ಅಷ್ಟೇ. ಆದ್ರೀಗ ಇದೇ ಉಗುರು ಹಲವರಿಗೆ ಕಂಟಕ ತಂದೊಡ್ಡಿದೆ. ಅದರಲ್ಲೂ ವರ್ತೂರು ಸಂತೋಷ್ ಹುಲಿ ಉಗುರಿನ ಪೆಂಡೆಂಟ್ ಧರಿಸಿದ್ದಕ್ಕೆ ಬಿಗ್ ಬಾಸ್ ಮನೆಯಿಂದಲೇ ಅರೆಸ್ಟ್ ಆಗ್ತಿದ್ದಂತೆ, ಇತ್ತ ಹುತ್ತದೊಳಗಿಂದ ಹಾವುಗಳು ಹೊರಬಂದಂತೆ ಹುಲಿ ಉಗುರಿನ ಪೆಂಡೆಂಟ್ ಇರೋ ಫೋಟೋಗಳು ಹೊರಬರ್ತಿವೆ. ಹುಲಿ ಉಗುರು ಪ್ರಕರಣದಲ್ಲೀಗ ಅರಣ್ಯಾಧಿಕಾರಿಗಳೇ ಹೈರಾಣ. ದಿನೇ ದಿನೇ ಹುಲಿ ಉಗುರು ಧರಿಸಿದವರ ಫೋಟೋಸ್ ಹೆಚ್ಚಳ. ದಿನೇ ದಿನೇ ಹುಲಿ ಉಗುರು ಧರಿಸಿದವರ ಫೋಟೋಸ್ ಜಾಸ್ತಿ ಆಗ್ತಿದ್ದು, ಹುಲಿ ಉಗುರು ಪ್ರಕರಣದಲ್ಲೀಗ ಅರಣ್ಯಾಧಿಕಾರಿಗಳೇ ಹೈರಾಣಾಗಿ ಹೋಗಿದ್ದಾರೆ. ಅರ್ಚಕರು, ಸೆಲೆಬ್ರಿಟಿಗಳು, ಅರಣ್ಯಾಧಿಕಾರಿಗಳ ಫೋಟೋಗಳು ಹೊರಬರ್ತಿದ್ದು ಎಲ್ಲರ ವಿರುದ್ಧವೂ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಬೇಕು, ಎಲ್ಲವನ್ನು ನಿಭಾಯಿಸೋದಕ್ಕೆ ಅಧಿಕಾರಿಗಳು ಹೆಣಗಾಡ್ತಿದ್ದಾರೆ. ಲಕ್ಷ್ಮಣ್ ಸವದಿ ಮನೆಯಲ್ಲಿ ಹುಲಿ ಉಗುರು ವಶ. ಹುಲಿ ಉಗುರು ಬೇಟೆಗಿಳಿದಿರೋ ಅರಣ್ಯಾಧಿಕಾರಿಗಳು ಇವತ್ತು ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಆರ್ಎಫ್ಒ ಪ್ರಶಾಂತ್ ಗಾಣಿಗೇರ ನೇತೃತ್ವದ ಅರಣ್ಯ ಇಲಾಖೆ ಸಿಬ್ಬಂದಿ ಸವದಿ ಮನೆಯಲ್ಲಿ ಪರಿಶೀಲನೆ ನಡೆಸಿ ಬಳಿಕ ಚಿದಾನಂದ ಸವದಿ ಬಳಿ ಹುಲಿ ಉಗುರು ಮಾದರಿಯನ್ನ ವಶಕ್ಕೆ ಪಡೆದ್ರು. ಹುಲಿ ಉಗುರು ಪತ್ತೆ ಹಚ್ಚುವಲ್ಲಿ ಡಿಎಫ್ಒ ಬೇಜವಾಬ್ದಾರಿ. ಇಂಥ ಕೇಸ್ನಲ್ಲಿ ಜವಾಬ್ದಾರಿಯುತವಾಗಿ ಮಾತಾಡಬೇಕಾದ ರಾಯಚೂರು ಡಿಎಫ್ಒ ಪ್ರವೀಣ್ ಬೇಜವಾಬ್ದಾರಿ ಉತ್ತರ ನೀಡಿದ್ದಾರೆ. ನಿನ್ನೆಯಷ್ಟೇ ನ್ಯೂಸ್ ಫಸ್ಟ್ ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಹಾಗೂ ಬಿಸಿ ಪಾಟೀಲ್ ಬೆಂಬಲಿಗರಾಗಿದ್ದ ಶಿವರಾಜ್ ಪಾಟೀಲ್ ಹಾಗೂ ಆನಂದ್ ಪಾಟೀಲ್ ಹುಲಿ ಉಗುರಿನ ಪೆಂಡೆಂಟ್ ಧರಿಸಿದ್ದ ಬಗ್ಗೆ ವರದಿ ಮಾಡಿತ್ತು. ಈ ಬಗ್ಗೆ ಡಿಎಫ್ಒ ಅವರನ್ನ ಪ್ರಶ್ನಿಸಿದ್ರೆ 99.99% ಹುಲಿ ಉಗುರು ಡ್ಯೂಪ್ಲಿಕೇಟ್, ಇಲ್ಲಿ ಹುಲಿ ಉಗುರು ಸಿಗಲ್ಲ, ಬೇರೆ ದೇಶಗಳಿಗೆ ರಫ್ತಾಗ್ತಿವೆ ಎಂದು ಡಿಎಫ್ಒ ಪ್ರವೀಣ್ ಬೇಜವಾಬ್ದಾರಿಯಾಗಿ ಉತ್ತರಿಸಿದ್ದಾರೆ. ಸುಮ್ಮನೆ ಯಾರು ಏನು ಚಟದ ಸಲುವಾಗಿ ನೀವು ಬಂದಾಗ ಚಟದ ಸಲುವಾಗಿ ನಾನು ಹೇಳ್ದಂಗೆ ಆಗಬಾರ್ದು. ಏನಾದರೂ ಹೇಳಿದರೆ ಹೆಂಗಿರ್ಬೇಕು ಅಂತ ನಾನು ಹೇಳ್ತೀನಿ ಕೇಳಿ, ನಾನು ಹೇಳ್ತೀನಿ ಕೇಳಿ. ಇದು ಹೌದು ಅಲ್ಲ ಅಂತ ನೀವು ಹೆಂಗೆ ಹೇಳ್ತೀರಿ ಸರ್? ಅದು ಸಿಕ್ಕ ಮೇಲೆ ಹೇಳ್ತೀವಿ ಹೌದು ಅಲ್ಲ. ಅದು ನೀವು ಇನ್ವೆಸ್ಟಿಗೇಷನ್ ಮಾಡಿಲ್ಲ 99% ಸುಳ್ಳು ಅಂತೀರಲ್ಲ ಸರ್? ನೀನು ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅದ್ರ ಬಗ್ಗೆ 99% ಸುಳ್ಳು ಅಂತ ಎಲ್ಲ ಆದ್ಮೇಲೆ ಎಲ್ಲ ಆದ್ಮೇಲೆ ಅಲ್ಲ ಅದ್ರ ಬಗ್ಗೆ ಹೇಳ್ಬೇಕಾಗ್ತದೆ ಸರ್ ಟಿವಿಲಿ. ಮತ್ತೆ ಸರ್ ಇವತ್ತಿಂದ ಏನಾದರೂ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀರಾ ಸರ್? ಇದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಇವತ್ತಿಂದ. ಇವತ್ತು ಈ ಬಗ್ಗೆ ಎಲ್ಲ ಏನು ಮಾಹಿತಿ ಕೊಡ್ತಾರೆ ಅಂತ ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ. ಯಾರು ಮಾಡಿರ್ತಾರೆ, ಯಾರು ಮಾಡಿರಲ್ಲ, ಯಾರು ಹಿಡಿದಾರಲ್ಲ ಅವ್ರು. ಒಟ್ನಲ್ಲಿ ವರ್ತೂರು ಸಂತೋಷ್ ಹಾಕಿದ್ದ ಹುಲಿ ಉಗುರಿನ ಪೆಂಡೆಂಟ್ ಬೆನ್ನತ್ತಿದ್ದ ಅರಣ್ಯಾಧಿಕಾರಿಗಳಿಗೆ ಈಗ ಸಾಲು ಸಾಲು ಪ್ರಕರಣಗಳು ದಾಖಲಾಗ್ತಿದ್ದು, ಹುಲಿ ಉಗುರು ದೊಡ್ಡ ತಲೆನೋವಾಗಿ ಪರಿಣಮಿಸಿರೋದಂತೂ ಸುಳ್ಳಲ್ಲ. ರಾಯಚೂರಿನಿಂದ ಶ್ರೀಕಾಂತ್ ಸಾವೂರ್ ಜೊತೆ ಸಂಜಯ್, ನ್ಯೂಸ್ ಫಸ್ಟ್ ಚಿಕ್ಕೋಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.